ಬನ್ನಿ ಬೇಗ, ಸೂರ್ಯ ಮುಳುಗ್ತಾ ಇದ್ದಂಗೆ. ನಾವು ಇವತ್ತು ನೀರು ತುಂಬ ಹಬ್ಬ ಅಲ್ವಾ, ಇನ್ನು ಇವತ್ತಿಂದ 5 ದಿವಸ ನಮಗೆ ಹಬ್ಬ, ನೀರು ತುಂಬ ಹಬ್ಬ, ಎಲ್ಲ ನಾವು ತಯಾರಿ ಮಾಡ್ಕೊಳ್ಳೋಣ. ಏನಿಲ್ಲ ಅಂದರೆ ಗಂಗಾ ಪೂಜೆ ಮಾಡ್ತೀವಿ. ಮೊನ್ನೆ ತಾನೇ ಗಂಗಾಷ್ಟಮಿ ಆಯ್ತಲ್ವಾ, ಗಂಗಾ ಸ್ತೋತ್ರವನ್ನು ಸಹ ಹೇಳ್ಕೊಂಡ್ವಿ ಎಲ್ಲ. ಇವತ್ತು ಗಂಗೆ ಪೂಜೆ ಮಾಡ್ತಾ ಗಂಗೆಗೆ ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೊಳ್ಳೋಣ. ಏನಿದು ಗಂಗಾ ಪೂಜೆ, ನೀರು ತುಂಬ ಹಬ್ಬ ಅಂತ ಹೇಳಿದ್ರೆ, ನಾಳೆ ನರಕ ಚತುರ್ದಶಿ, ತುಂಬ ಮುಖ್ಯವಾದ ಒಂದು ಈ ಹಬ್ಬದ ಆಚರಣೆಯಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಅಭ್ಯಂಜನ ಸ್ನಾನ, ಅಭ್ಯಂಗ ಸ್ನಾನ ಅಂತಾರಲ್ಲ, ತಲೆಗೆ ಮೈಕೈಲಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಯಶಸ್ಸು ಅಭಿವೃದ್ಧಿಗೆ ಅಂತ. ಅದಕ್ಕೋಸ್ಕರ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ನೀರು ತುಂಬಿಸ್ಕೊಳ್ಬೇಕಿತ್ತು. ಅವರು ಕೆರೆಗೋ ಬಾವಿಗೋ ಹೋಗಿ ನೀರು ತಂದು ಮನೆಯಲ್ಲಿ ಶೇಖರಣೆ ಮಾಡ್ಕೊಳ್ಬೇಕು. ಬೆಳಗಾಗೆದ್ರೆ ಹಬ್ಬ, ನಸುಕಿನಲ್ಲೇ ಎದ್ದು ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಆರತಿ ಮಾಡಿಸ್ಕೊಂಡು ನಂತರದಲ್ಲಿ ತಲೆಗೆ ಸ್ನಾನ ಮಾಡ್ಕೊಳ್ಬೇಕಿತ್ತು, ಎಷ್ಟೊಂದು ನೀರು ಬೇಕಿತ್ತಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಹಿಂದಿನ ದಿವಸನೇ ಹೋಗಿ ನೀರೆಲ್ಲ ಬೇಕಾದಷ್ಟು ಒಂದು ನೀರು ತುಂಬಿಸ್ಕೊಂಡು ಕೆರೆಯಿಂದ ಬಾವಿಯಿಂದ ತಂದು ಅದನ್ನು ಹಂಡೆ ಏನೇನು ಇರ್ತಾಯಿತ್ತು ಬಚ್ಚಲ ಮನೆಯಲ್ಲಿ, ದೊಡ್ಡ ದೊಡ್ಡ ಪಾತ್ರೆಗಳು, ಅಡುಗೆ ಮನೆಯಲ್ಲಿ ಕುಡಿಯೋ ನೀರಿನ ಪಾತ್ರೆ ಎಲ್ಲ ತುಂಬಿಸ್ಕೊಳ್ತಾ ಇದ್ರು, ಹಂಡೆಗಳು ಅವೆಲ್ಲ, ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ರು. ಈಗ ನಮಗೆ ಹಂಡೆ ಎಲ್ಲಿದೆ, ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ಕೆಳಗಡೆ ಒಂದು ಸಂಪ್ ಟ್ಯಾಂಕ್ ಇರುತ್ತೆ, ಮನೆಯಲ್ಲೆಲ್ಲಿ ನಾವು ನೀರನ್ನ ಶೇಖರಣೆ ಮಾಡೋದಿಲ್ಲ ಇದೆರಡು ಜಾಗದಲ್ಲಿ ಅನ್ನೋ ಥರ. ಇದ್ರೆ ಕುಡಿಯೋ ನೀರಿಗೆ ಒಂದು ಈ ಕೆಲವು ಎಕ್ವಗಾರ್ಡು ಇದರಲ್ಲೆಲ್ಲ ಕೆಂಟ್ರಲ್ಲೆಲ್ಲ ಸ್ವಲ್ಪ ಸ್ಟೋರೇಜ್ ವಾಟರ್ ಇರುತ್ತೆ, ಅದಿಲ್ಲದೆ ಇಲ್ಲ. ಅದಕ್ಕೋಸ್ಕರ ಇವಾಗ ನಾವು ಇದನ್ನು ಒಂದು ಶಾಸ್ತ್ರ ರೀತಿ ಈ ನೀರು ತುಂಬು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನು ಮಾಡೋಣ, ಒಂದು ಮನೆಯಲ್ಲಿ ನಿಮ್ಮಲ್ಲಿ ಒಂದು ಕೊಡಪಾನ ಅಂತ ಹೇಳ್ತಾರೆ ಈ ಕಡೆ ಎಲ್ಲ, ಕೊಡ ಅಂತ ಹೇಳ್ತೀವಿ, ಬಿಂದಿಗೆ ಅಂತ ಹೇಳ್ತೀವಲ್ಲ, ಹಿತ್ತಾಳೆದು ಒಂದು ತಾಮ್ರದ್ದು ಬಿಂದಿಗೆ ಎಲ್ಲ ಇದ್ದರೆ ಚೆನ್ನಾಗಿ ಅದನ್ನು ತೊಳೆದು ಅದರಲ್ಲಿ ನೀರು ತುಂಬಿಸಿ ಅದನ್ನು ಇಟ್ಟು ಪೂಜೆ ಮಾಡಬಹುದು. ಇಲ್ಲದೆ ಹೋದರೆ ಚಿಕ್ಕದೊಂದು ಕಲಶ ಅಂತೂ ಇದ್ದೇ ಇರುತ್ತಲ್ಲ, ತಂಬಿಗೆ ಇರುತ್ತೆ, ಚಿಕ್ಕ ಬಿಂದಿಗೆ ಇರುತ್ತೆ, ಹಿತ್ತಾಳೆದು ಅಥವಾ ತಾಮ್ರದ್ದು ಆದರೆ ಒಳ್ಳೆಯದು, ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ನಾವು ಸುಣ್ಣ ಕುಂಕುಮ ಹಚ್ತೇವೆ. ನಂತರದಲ್ಲಿ ಅದರಲ್ಲಿ ನೀರು ತುಂಬಿಸ್ಕೊಂಡು ಆ ಗಂಗೆಗೆ ಪೂಜೆ ಮಾಡ್ತೀವಿ, ಗಂಗೆನ ಆಹ್ವಾನ ಮಾಡಿ ಷೋಡಶೋಪಚಾರ ಪೂಜೆ ಅಂತ. ನೋಡಿ ಇಲ್ಲಿ ನಮ್ಮ ಮನೆಯಲ್ಲಿ ಇದರದ್ದು ಚಿಕ್ಕದೊಂದು ತಾಮ್ರದ ಒಂದು ಸ್ಥಾಲಿ ಅಂತ ಹೇಳ್ತೀವಿ, ಇದನ್ನು ತೊಳಿತಾ ಇದ್ದೀನಿ. ಇದನ್ನು ನೋಡಿ ಯೂಟ್ಯೂಬ್ ನೋಡಿ ನಾನು ಕಲ್ತ್ಕೊಂಡು ಯಾರೋ ತೋರಿಸ್ತಾ ಇದ್ದರು. ಈಗ ಚೆನ್ನಾಗಿ ಹಾಕಿ ಉಜ್ಜಬೇಕಲ್ಲ, ಅದು ಪಳಪಳ ಅಂತ ಮಾಡಿಸ್ಬೇಕಿಲ್ಲದ್ರೆ ಕಪ್ಪಗಾಗ್ಬಿಟ್ಟಿದೆ ಅಲ್ಲ, ಕೈ ತುಂಬ ತೊಳೆಯೋಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಈಗ 2-3 ತಿಂಗಳಿಂದ ಚಿಕನ್ಗುನಿಯಾ ಬಂದು ಈ ಸ್ಮಾಲ್ ಜಾಯಿಂಟ್ಸು, ರಿಸ್ಟ್ ಜಾಯಿಂಟ್ ಎಲ್ಲ ಮೂಮೆಂಟೇ ಕಷ್ಟ ಆಗಿಬಿಟ್ಟಿದೆ. ಅವ್ರದ್ದೊಂದು ತುಂಬ ಒಳ್ಳೆ ಉಪಾಯ ಹೇಳಿದರು, ಇಲ್ಲಿ ನೋಡಿ, ಇಲ್ಲಿ ಯೂಸ್ ಮಾಡದೇ ಇರುವಂತಹ ಒಂದು ಟೊಮ್ಯಾಟೊ ಸಾಸ್ ಇದೆ. ಈ ಮಕ್ಕಳು ಏನಾದರೂ ಆನ್ಲೈನ್ ತರಿಸ್ಕೊಳ್ತಾ ಇರ್ತಾರಲ್ಲ ಮನೆಗೆ ಆರ್ಡರ್, ಆದರೆ ಅದನ್ನು ಈಗ ಹಚ್ತಾ ಇದ್ದೇನೆ. ಹಚ್ಚಿಬಿಟ್ಟು ಸ್ವಲ್ಪ ಉಜ್ಜಿಬಿಡ್ತೇನೆ, 2 ನಿಮಿಷದ ಕೆಲಸ ನೋಡಿ ಎಷ್ಟು ಚೆನ್ನಾಗಾಗೋದು. ಇಲ್ದ್ರೆ ಹುಣಸೆ ಹಣ್ಣು ಹಚ್ಚಿಟ್ಟು ತೊಳಿಬಹುದು, ಫಳಫಳ ಅಂತ ಆಯಿತು. ಈಗಾಗಲೇ ಇಲ್ಲೊಂದು ಮಣೆ ತಯಾರಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಮುಂಚೆ ನಾವು ಬಾತ್ರೂಮಲ್ಲೇ ಮಾಡ್ತಾ ಇದ್ದಿದ್ದು, ಬಚ್ಚಲ ಮನೆಯಲ್ಲಿ ಸ್ನಾನದ ಮನೆ ಇರ್ತಾ ಇತ್ತಲ್ಲ, ಅಲ್ಲೇ ಎಲ್ಲ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಅಲ್ಲೆಲ್ಲ ಹೂವು ಇಟ್ಟು ಹಂಡೆಗೆ ರಂಗೋಲಿ ಹಾಕಿ ಹೂವು ಇಟ್ಟು ಅಲ್ಲಿ ದೀಪಗಳು ಹಚ್ಚಿಡ್ತಾ ಇದ್ವಿ ನಾವು. ಈಗ ಇದೆಲ್ಲ ಶಾಸ್ತ್ರಕ್ಕೋಸ್ಕರ ಮಾಡ್ತಾ ಇದ್ದೇವೆ. ನಾನು ಅಡುಗೆ ಮನೆ ಕೌಂಟರ್ ಮೇಲೆ ಮಾಡ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಪಕ್ಕದಲ್ಲೇ ಸಿಂಕ್ ಇದೆ, ಅಲ್ಲಿ ನಲ್ಲಿ ಇದೆ, ನಲ್ಲಿಗೂ ಪೂಜೆ ಮಾಡಬಹುದು. ಇದ್ರ ಪಕ್ಕದಲ್ಲೇ ಈ ಕಡೆ ಒಂದು ಕುಡಿಯೋ ನೀರು, ನಾವು ಕುಡಿಯೋ ನೀರುಗೋಸ್ಕರ ಬಳಸ್ತಾ ಇದ್ವಲ್ಲ ಕೆಂಟಿದೆ, ಅದನ್ನು ಸಹ ಒಂದು ಪೂಜೆ ಮಾಡಬಹುದು ಅಂತ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಮಣೆ ಇಟ್ಕೊಳ್ಳಿ, ಅದ್ರ ಮೇಲೆ ಇದಿಟ್ಟು 2 ದೀಪ ರಂಗೋಲಿ ಹಾಕ್ಬಿಟ್ಟು 2 ದೀಪ ಇಟ್ಕೊಳ್ಳಿ. ಹಣತೆ ನಾವೆಲ್ಲ ಹಚ್ಚಿಡ್ತಾ ಇದ್ದಿದ್ದು ಹಣತೆ ದೀಪ, ನಲ್ಲಿಗೆ ಏನು ತೊಗೊಂಡು ಹೋಗಿದ್ದೆ, ಬೆಳ್ಳಿ ದೀಪ ಬೇರೆ ಏನು ಹಚ್ತಾ ಇರಲಿಲ್ಲ, ಅದಕ್ಕೆ 2 ಹಣತೆ ಇಟ್ಟಿದ್ದೀನಿ. ನೀವು ಸಹ ಹೋಗಿದ್ದು ಇವತ್ತು ಹಣತೆ ಕೊಂಡ್ಕೊಂಡು ಬನ್ನಿ. ನಿಮ್ಮ ಮನೇಲಿ 1 ಡಜನ್, 2 ಡಜನ್, 3 ಡಜನ್ ಹಣತೆ ಇದ್ದರೂ ಪರವಾಗಿಲ್ಲ, ಪಾಪ ಈಗ ಅವರಿಗೆ ದೀಪಾವಳಿ ಸಮಯದಲ್ಲಿ ಹಣತೆ ಮಾರೋರಿಗೆ ಒಂದು ವ್ಯಾಪಾರ ಅಲ್ವಾ, ಅಟ್ಲೀಸ್ಟ್ ಒಂದು 12 ಡಜನ್ ಹಣತೆ ಆದರೂ ತೊಗೊಂಬನ್ನಿ. ನಿಮಗೆ ಬೇಡ ಅಂದರೆ ದೀಪದಾನ ಇದೆಲ್ಲ, ಆ ಹಣತೆಯನ್ನು ಇನ್ನೊಬ್ಬರಿಗೆ ಕೊಡಬಹುದು. ಇಲ್ಲಿ ನೋಡಿ, ಇದು ಗೆಜ್ಜೆವಸ್ತ್ರ, ಅಂತೂ ಇಂತೂ ಕಷ್ಟಪಟ್ಟು ನಾನೇ ಗೆಜ್ಜೆವಸ್ತ್ರ ಮಾಡಿಬಿಟ್ಟೆ, ಕಷ್ಟ ಅಲ್ಲ ಇದು, ಬಹಳ ಸುಲಭ. ಈಗ ಸ್ವಲ್ಪ ಕೈಗಳು ತಿರ್ಚಲಿಕ್ಕೆ ಬರ್ತಾ ಇದೆ ನನಗೆ, ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಎಲ್ಲ ಮೂಮೆಂಟ್ ಮಾಡಬಹುದು.
ಈ ಥರ ಮಾಡ್ಕೊಂಡಿದ್ದೀನಿ. ಈಗಲೇ ನಾನು ಅರಿಶಿನ ಹಚ್ಚಿ ಈ ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನೀರು ತುಂಬಿಟ್ಟು ನೀವು ದಿನನಿತ್ಯ ಹೇಗೆ ಪೂಜೆ ಮಾಡ್ತಿರೋ ಹಾಗೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ನಿಮಗೆ ಸಂಸ್ಕೃತದಲ್ಲಿ ಹೇಳಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಹೇಳಿ, ಇವತ್ತಿನ ದಿವಸ ಯಾವ ದಿವಸ ಇದು, ಯಾವ ಮಾಸ, ಆಶ್ವಿಜ ಮಾಸದಲ್ಲಿ, ಕೃಷ್ಣ ಪಕ್ಷದಲ್ಲಿ, ಇದನ್ನು ಜಲತ್ರಯೋದಶಿ ಅಂತ ಹೇಳ್ತೀವಲ್ಲ, ಸೊ ಜಲತ್ರಯೋದಶಿ ದಿವಸ ನಾನು ಗಂಗೆನ ಆವಾಹನೆ ಮಾಡಿಕೊಂಡು ಗಂಗೆನ ಪೂಜೆ ಮಾಡ್ತಾ ಇದ್ದೇನೆ. ಇದು ಇವತ್ತಿನ ದಿನ ಹೇಳ್ಕೊಳ್ಬೋದು, ಇವತ್ತು ಬುಧವಾರ ಇದೆ, ಯಾವ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಎಲ್ಲ ಸಕಲ ಆಯುರಾರೋಗ್ಯ ಐಶ್ವರ್ಯ ಸೌಭಾಗ್ಯ ಕೊಟ್ಟು ಕಾಪಾಡಮ್ಮ ತಾಯಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ಕೊಳ್ಬಹುದು. ಅರಿಶಿನ, ಕುಂಕುಮ, ಹೂವು, ಷೋಡಶೋಪಚಾರ ಪೂಜೆ, ಅಕ್ಷತೆ ಹಾಕ್ರಿ, ನಂತರದಲ್ಲಿ ಗೆಜ್ಜೆ ವಸ್ತ್ರ ಏರಿಸಿ ಗಂಗೆಗೆ ಪೂಜೆ ಮಾಡೋದು. ಈಗ ನಾನು ಗಂಗಾಷ್ಟೋತ್ತರ ಹೇಳ್ತೇನೆ. ಈ ಗಂಗಾಷ್ಟೋತ್ತರ ಶತನಾಮಾವಳಿಯನ್ನು ಕೇಳಿಸ್ಕೊಳ್ತಾ ನೀವು ಪೂಜೆ ಮಾಡಬಹುದು. ನಂತರ ನೈವೇದ್ಯ ಮಾಡಿ ತೆಂಗಿನಕಾಯಿ ಹೊಡಿಬೋದು, ಹಣ್ಣಿಡಬಹುದು, ನೀವು ಅನ್ನ ಪಾಯಸ ಮಾಡಿದರೆ ಇಡಬಹುದು. ನೈವೇದ್ಯ ಆದಮೇಲೆ ಮಂಗಳಾರತಿ ಮಾಡೋದು. ಓಂ ಗಂಗಾಯೈ ನಮಃ, ಓಂ ವಿಷ್ಣುಪಾದ ಸಂಭೂತಾಯೈ ನಮಃ, ಓಂ ಹರವಲ್ಲಭಾಯೈ ನಮಃ, ಓಂ ಹಿಮಾಚಲೇಂದ್ರತನಯಾಯೈ ನಮಃ, ಓಂ ಗಿರಿಮಂಡಲಗಾಮಿನ್ಯೈ ನಮಃ, ಓಂ ತಾರಕಾರಾತಿಜನನ್ಯೈ ನಮಃ, ಓಂ ಸಗರಾತ್ಮಜತಾರಕಾಯೈ ನಮಃ, ಓಂ ಸರಸ್ವತೀ ಸಮಾಯುಕ್ತಾಯೈ ನಮಃ, ಓಂ ಸುಘೋಷಾಯೈ ನಮಃ, ಸಿಂಧುಗಾಮಿನ್ಯೈ ನಮಃ, ಓಂ ಭಾಗೀರಥ್ಯೈ ನಮಃ, ಓಂ ಭಾಗ್ಯವತ್ಯೈ ನಮಃ, ಓಂ ಭಗೀರಥರಥಾನುಗಾಯೈ ನಮಃ, ಓಂ ತ್ರಿವಿಕ್ರಮಪದೋದ್ಭೂತಾಯೈ ನಮಃ, ಓಂ ತ್ರಿಲೋಕಪಥಗಾಮಿನ್ಯೈ ನಮಃ, ಓಂ ಕ್ಷೀರಶುಭ್ರಾಯ ನಮಃ, ಓಂ ಬಹುಕ್ಷೀರಾಯ ನಮಃ, ವೀರವೃಕ್ಷ ಸಮಾಕುಲಾಯೈ ನಮಃ, ಓಂ ತ್ರಿಲೋಚನ ಜಟಾವಾಸಾಯೈ ನಮೋ, ಋಣತ್ರಯ ವಿಮೋಚನ್ಯೈ ನಮೋ, ತ್ರಿಪುರಾರೀಶಿರಶ್ಚೂಡಾಯೈ ನಮಃ, ಓಂ ಜಾಹ್ನವ್ಯೈ ನಮಃ, ಓಂ ನರಕಭೀತಿರುತೇ ನಮಃ, ಓಂ ಅವ್ಯಯಾಯೈ ನಮಃ, ಓಂ ನಯನಾನಂದಾಯನೇ ನಮಃ, ಓಂ ನಗಪುತ್ರಿಕಾಯೈ ನಮಃ, ಓಂ ನಿರಂಜನಾಯೈ ನಮಃ, ಓಂ ನಿತ್ಯಶುದ್ಧಾಯೈ ನಮಃ, ಓಂ ನೀರಜಾಲಿ ಪರಿಷ್ಕೃತಾಯೈ ನಮಃ, ಓಂ ಸಾವಿತ್ರ್ಯೈ ನಮಃ, ಓಂ ಸಲಿಲಾವಾಸಾಯೈ ನಮಃ, ಓಂ ಸಾಗರಾಂಬು ಸಮೇಧಿನ್ಯೈ ನಮಃ, ಓಂ ರಮ್ಯಾಯೈ ನಮಃ, ಓಂ ಬಿಂದುರ ಸರಸೇ ನಮಃ, ಓಂ ಅವ್ಯಕ್ತಾಯೈ ನಮಃ, ಓಂ ಅವ್ಯಕ್ತರೂಪಧೃತೇ ನಮಃ, ಓಂ ಉಮಾಸಪತ್ನ್ಯೈ ನಮಃ, ಓಂ ಶುಭ್ರಾಂಗಾಯೈ ನಮಃ, ಓಂ ಶ್ರೀಮತ್ಯೈ ನಮಃ, ಓಂ ಧವಳಾಂಬರಾಯ ನಮಃ, ಓಂ ಅಖಂಡವನವಾಸಾಯೈ ನಮಃ, ಓಂ ಕಂಠೇದುಕೃತಶೇಖರಾಯೈ ನಮಃ, ಓಂ ಅಮೃತ ಕಾರಸಲಿಲಾಯೈ ನಮಃ, ಓಂ ಲೀಲಾಲಿಂಗಿತ ಪರ್ವತಾಯೈ ನಮಃ, ಓಂ ವಿರಿಂಚಿಕಲಶಾವಾಸಾಯೈ ನಮಃ, ಓಂ ತ್ರಿವೇಣ್ಯೈ ನಮಃ, ಓಂ ತ್ರಿಗುಣಾತ್ಮಕಾಯೈ ನಮಃ, ಓಂ ಸಂಗಾತಾಘೌಘ ಶಮನ್ಯೈ ನಮಃ, ಓಂ ಭೀತಿಹರ್ತ್ರೇ ನಮಃ, ಓಂ ಶಂಖದುಂದುಭಿ ಸ್ವನಾಯೈ ನಮಃ, ಓಂ ಭಾಗ್ಯದಾಯಿನ್ಯೈ ನಮಃ, ಓಂ ನಂದಿನ್ಯೈ ನಮಃ, ಓಂ ಶೀಘ್ರಗಾಯೈ ನಮಃ, ಓಂ ಸಿದ್ಧಾಯೈ ನಮಃ, ಓಂ ಶರಣ್ಯೈ ನಮಃ, ಓಂ ಶಶಿಶೇಖರಾಯೈ ನಮಃ, ಓಂ ಶಾಂಕರ್ಯೈ ನಮಃ, ಓಂ ಶಫರಿಪೂರ್ಣಾಯೈ ನಮಃ, ಓಂ ಭರ್ಗಮೂರ್ಧಕೃತಾಲಯಾಯೈ ನಮಃ, ಓಂ ಭವಪ್ರಿಯಾಯ ನಮಃ, ಓಂ ಸತ್ಯಸಂಧಪ್ರಿಯಾಯ ನಮಃ, ಓಂ ಹಂಸಸ್ವರೂಪಿಣ್ಯೈ ನಮಃ, ಓಂ ಭಗೀರಥಭೃತಾಯೈ ನಮಃ, ಓಂ ಅನಂತಾಯ ನಮಃ, ಓಂ ಶರಚಂದ್ರ ನಿಭಾನನಾಯ ನಮಃ, ಓಂ ಓಂಕಾರ ರೂಪಿಣ್ಯೈ ನಮಃ, ಓಂ ಅನಲಾಯ ನಮಃ, ಓಂ ಕ್ರೀಡಾಕಲ್ಲೋಲಕಾರಣ್ಯೈ ನಮಃ, ಓಂ ಸ್ವರ್ಗಸೋಪಾನ ಶರಣ್ಯೈ ನಮಃ, ಓಂ ಸರ್ವದೇವಸ್ವರೂಪಿಣ್ಯೈ ನಮಃ, ಓಂ ಅಂಬಃಪ್ರದಾಯ ನಮಃ, ಓಂ ದುಃಖಹಂತ್ರೈ ನಮಃ, ಓಂ ಶಾಂತಿ ಸಂತಾನಕಾರಿಣ್ಯೈ ನಮಃ, ಓಂ ದಾರಿದ್ರ್ಯಹಂತ್ಯೈ ನಮಃ, ಓಂ ಶಿವದಾಯೈ ನಮಃ, ಓಂ ಸಂಸಾರ ವಿಷನಾಶಿನ್ಯೈ ನಮಃ, ಓಂ ಪ್ರಯಾಗ ನಿಲಯಾಯೈ ನಮಃ, ಓಂ ಶ್ರೀದಾಯೈ ನಮಃ, ಓಂ ತಾಪತ್ರಯ ವಿಮೋಚನ್ಯೈ ನಮಃ, ಓಂ ಶರಣಾಗತ ದೀನಾರ್ಥ ಪರಿತ್ರಾಣಾಯೈ ನಮಃ, ಓಂ ಸುಮುಕ್ತಿದಾಯೈ ನಮಃ, ಓಂ ಪಾಪಹಂತ್ರೈ ನಮಃ, ಓಂ ಪಾವನಾಂಗೈ ನಮಃ, ಪಾವನಾಂಗಾಯೈ ನಮಃ, ಓಂ ಪರಬ್ರಹ್ಮಸ್ವರೂಪಿಣ್ಯೈ ನಮಃ, ಓಂ ಪೂರ್ಣಾಯೈ ನಮಃ, ಓಂ ಪುರಾತನಾಯೈ ನಮಃ, ಓಂ ಪುಣ್ಯಾಯೈ ನಮಃ, ಓಂ ಪುಣ್ಯದಾಯೈ ನಮಃ, ಓಂ ಪುಣ್ಯವಾಹಿನ್ಯೈ ನಮಃ, ಓಂ ಪುಲೋಮ ಜಾರ್ಜಿತಾಯೈ ನಮಃ, ಓಂ ಭೂತಾಯೈ ನಮಃ, ಓಂ ಭೂತತ್ರಿಭುವನಾಯೈ ನಮಃ, ಓಂ ಜಯಾಯೈ ನಮಃ, ಓಂ ಜಂಗಮಾಯೈ ನಮಃ, ಓಂ ಜಂಗಮಾಧಾರಾಯೈ ನಮಃ, ಓಂ ಜಲರೂಪಾಯೈ ನಮಃ, ಓಂ ಜಗದ್ದಾತ್ರೈ ನಮಃ, ಓಂ ಜಗದ್ಭೂತಾಯೈ ನಮಃ, ಓಂ ಜನಾರ್ಚಿತಾಯೈ ನಮಃ, ಓಂ ಜನ್ಮಪುತ್ರೈ ನಮಃ,
ಓಂ ಜಗನ್ಮಾತ್ರೇ ನಮಃ, ಓಂ ಜಂಬೂದ್ವೀಪ ವಿಹಾರಿಣ್ಯೇ ನಮಃ, ಓಂ ಭವಪತ್ನೇ ನಮಃ, ಓಂ ಭೀಷ್ಮ ಮಾತ್ರೇ ನಮಃ, ಓಂ ಸಿಕ್ತಾಯೇ ನಮಃ, ಓಂ ರಮ್ಯ ರೂಪಧೃತೇ ನಮಃ, ಓಂ ಉಮಾ ಸಹೋದರ್ಯೇ ನಮಃ, ಓಂ ಅಜ್ಞಾನ ತಿಮಿರಾಪಹೃತೇ ನಮಃ. ಇತಿ ಶ್ರೀ ಗಂಗಾಷ್ಟೋತ್ತರ ಶತನಾಮಾವಳಿಃ.